ಎಲ್ಲಿ ನೋಡಿದರೂ ಒಂದೇ ರೀತಿಯ ವಸ್ತ್ರ. ಎಲ್ಲರ ಇಷ್ಟ ದೇವತೆ ದುರ್ಗಾ ಮಾತಾ. ಇದೇ ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ದುರ್ಗಾ ಮಾತೆ ದೌಡ. ನಾನು ಪ್ರೇಮ್ ಕುಮಾರ್ ಬಿ. ನಾಡಿನೆಲ್ಲೆಡೆ ದಸರಾ ಹಬ್ಬವನ್ನು ತುಂಬಾ ವಿಶೇಷವಾಗಿ ಮತ್ತು ವಿಶಿಷ್ಟವಾಗಿ ಅತ್ಯಂತ ಸಂಭ್ರಮದಿಂದ ಆಚರಣೆ ಮಾಡಲಾಗುತ್ತಿದೆ. ನಾಡಹಬ್ಬ ದಸರಾ ಅಂದರೆ ಒಂದು ಪ್ರಾಂತ್ಯದಲ್ಲಿ ಒಂದೊಂದು ರೀತಿಯಲ್ಲಿ ಆಚರಣೆ ಮಾಡಲಾಗುತ್ತದೆ. ಇದೇ ರೀತಿ ವಿಭಿನ್ನ ರೀತಿಗೆ ಹೆಸರುವಾಸಿಯಾಗಿರುವುದು ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನಲ್ಲಿ. ರಾಮದುರ್ಗದಲ್ಲಿ ಬಹಳ ವಿಶಿಷ್ಟವಾಗಿ ಮತ್ತು ವಿಜೃಂಭಣೆಯಿಂದ ದಸರಾ ಹಬ್ಬವನ್ನು ಆಚರಿಸಲಾಗುತ್ತದೆ. ಸಾವಿರಾರು ಸಂಖ್ಯೆಯ ಭಕ್ತರು ಒಂದೇ ರೀತಿಯ ವಸ್ತ್ರ, ಜೋರಾಗಿ ಮುಳುಗುತ್ತಿರುವ ಅಂಬಾ ಭವಾನಿಗೆ ಜೈಕಾರ. ಪಾವತಿ ಪತ್ತೆ ದೇವದಾಸಿ, ಪಾವತಿ ಪತ್ತೆ ಜಗತಿ ಸಂಶಯೋ ನಾಹಿ, ಜಗತಿ ಸಂಶಯೋ ನಾಹಿ, ದೇವ ಮಸ್ತಕಿ ದರಾವಾ, ದೇವ ಮಸ್ತಕಿ ದರಾವಾ, ಅವಗಾಳ ಅಲ್ಲೋಲ ಕಲ್ಲೋಲ ಕರಾವಾ, ಛತ್ರಪತಿ ಶ್ರೀ ಶಿವಾಜಿ ಮಹಾರಾಜ್ ಕೀ ಜೈ, ಧರ್ಮವೀರ್ ಛತ್ರಪತಿ ಶ್ರೀ ಸಂಭಾಜಿ ಮಹಾರಾಜ್ ಕೀ ಜೈ, ಭಾರತ್ ಮಾತಾ ಕೀ ಜೈ, ಹಿಂದೂ ಧರ್ಮ ಕೀ ಜೈ. ಎಸ್, ಇದಿಷ್ಟು ಕಂಡು ಬರುತ್ತಿರುವುದು ರಾಮದುರ್ಗದ ದುರ್ಗಾ ಮಾತಾ ದೌಡ ಕಾರ್ಯಕ್ರಮದಲ್ಲಿ. ಹೌದು, ದಸರಾ ಹಬ್ಬ ಬಂತು ಅಂದ್ರೆ ಇಲ್ಲಿ ಒಂಬತ್ತು ದಿನವೂ ಪ್ರತಿನಿತ್ಯ ದುರ್ಗಾ ಮಾತಿನ ದೌಡ ಕಾರ್ಯಕ್ರಮ ಅದ್ದೂರಿಯಾಗಿಯೇ ಜರುಗುತ್ತದೆ. ಇದಕ್ಕೆ ದುರ್ಗಾ ಮಾತಿನ ದೌಡ ಹೊರಡಿಸುವ ಕಾರ್ಯಕ್ರಮ ಅಂತ ಕರೀತಾರೆ. ಇದು ದಸರಾ ಹಬ್ಬದ ನವರಾತ್ರಿ ಹಬ್ಬದ ಪ್ರಯುಕ್ತವಾಗಿ ನೆರವೇರುವುದು ಇಲ್ಲಿಯ ವಿಶೇಷವಾಗಿದೆ. ಇಲ್ಲಿ ಒಂಬತ್ತು ದಿನಗಳು ಕೂಡ ತುಂಬಾ ವಿಶೇಷ ಮತ್ತು ಅದ್ದೂರಿಯಾದ ಕಾರ್ಯಕ್ರಮಗಳು ನೆರವೇರುತ್ತವೆ. ಜೊತೆ ಜೊತೆಗೆ ಮುಂಜಾನೆ 5 ಗಂಟೆಯಿಂದಲೇ ಕಾರ್ಯಕ್ರಮ ಆರಂಭವಾಗುವುದು. ಸರತಿ ಸಾಲಿನಲ್ಲಿ ಘೋಷಣೆ ಕೂಗುತ್ತಾ ದೇವರ ಹಿಂದೆಯೇ ಭಕ್ತರು ಹೋಗುವುದು ಇಲ್ಲಿಯ ಇನ್ನೊಂದು ವಿಶೇಷತೆಗೆ ಸಂದ ಗರಿಯಾಗಿದೆ. ಜಯ ಶ್ರೀರಾಮ,
ದುರ್ಗಾಶಕ್ತಿ, ಓಂ ಶಕ್ತಿ ದುರ್ಗಾಶಕ್ತಿ. ಇದು ವರ್ಷಕ್ಕೆ ಒಮ್ಮೆ ಮಾತ್ರ ನಡೆಯುವ ಕಾರ್ಯಕ್ರಮ. ಇದು ತನ್ನದೇ ಆದ ವಿಶೇಷತೆ ಮತ್ತು ಪುರಾಣವನ್ನು ಹೊಂದಿದೆ. ಇದಕ್ಕೆ ಸುತ್ತಮುತ್ತಲಿನ ಸಾವಿರಾರು ಸಂಖ್ಯೆಯ ಭಕ್ತರು ಸೇರುವುದು ವಾಡಿಕೆಯಾಗಿದೆ. ಹಾಗೆ ಪ್ರತಿನಿತ್ಯವೂ ವಿಶೇಷ ಪೂಜೆ ಇರುವುದು ಮತ್ತೊಂದು ಹೆಗ್ಗಳಿಕೆಯೇ ಸರಿ. ಮುನ್ನಡಿ ಲೈನ್ ಮಾಡಂತೆ ಅಂದ್ರೆ ನೀವು ಕ್ಲಿಯರ್ ಬರ್ರಿ ಪೇಪರ್ ಮೇಲೆ ತಲೆಗೆ ಹಿಡಿಯ ಹುಡುಗರಿಗೆ ತಲೆ ಕತ್ತೆ ಸ್ವಲ್ಪ ಏನ್ ಮಾಡ್ಬೇಡ ನೋಡ್ರಿ ಪೇಪರ್ ಮಾಡ್ತಾವ್ರಿ ಮಾತಾ ಮಾತಾ ಶಿವಾಜಿ ಮಹಾರಾಜ ಕೀ ಜೈ.
ಪ್ರತಿನಿತ್ಯವೂ ಕೂಡ ಈ ಪೂಜೆಯನ್ನ ವೀರ ಸಾವರ್ಕರ್ ಪ್ರತಿಷ್ಠಾಪನಾ ಹಾಗೂ ಸಾರ್ವಜನಿಕ ಉತ್ಸವ ಕಮಿಟಿ ತುಂಬಾ ಉತ್ಸಾಹದಿಂದ ನಡೆಸಿಕೊಂಡು ಬರುತ್ತಿದೆ. ಈ ವರ್ಷವೂ ಕೂಡ ಅಷ್ಟೇ ಉತ್ಸಾಹದಿಂದ ಈ ಕಾರ್ಯಕ್ರಮ ಜರುಗುತ್ತಿದೆ. 9 ದಿನದ ಈ ಕಾರ್ಯಕ್ರಮದಲ್ಲಿ ಇಂದು 5ನೇ ದಿನವಾಗಿತ್ತು. 5ನೇ ದಿನವಾದ ಇಂದು ಕಾರ್ಯಕ್ರಮ ಅದ್ಧೂರಿ ಮತ್ತು ಹಲವು ವಿಶೇಷಗಳಿಂದ ಕೂಡಿತ್ತು. 5ನೇ ದಿನವಾದ ಇಂದು ಪ್ರತಿನಿತ್ಯದಂತೆ ಅಷ್ಟೇ ಉತ್ಸಾಹ, ಅಷ್ಟೇ ಭಕ್ತಿಯಿಂದ ಭಕ್ತರು ಪಾಲ್ಗೊಂಡಿದ್ರು. ದುರ್ಗಾ ಮಾತಾದವಡು ಶ್ರೀ ಕೋಟೆ ಕೆರೆಮ್ಮದೇವಿ ದೇವಸ್ಥಾನದಿಂದ ಪ್ರಾರಂಭವಾಗಿ ಶ್ರೀ ಮಾರುತಿ ದೇವಸ್ಥಾನದ ಮಾರ್ಗವಾಗಿ, ಶ್ರೀ ಬಂಡ್ಯಮ್ಮ ದೇವಸ್ಥಾನದಿಂದ ಶ್ರೀ ರಾಘವೇಂದ್ರ ಮಠದ ಮಾರ್ಗವಾಗಿ, ಹುತಾತ್ಮ ಸರ್ಕಲ್ ಜೊತೆಗೆ ಅಂಬಾ ಭವಾನಿ ದೇವಸ್ಥಾನದವರೆಗೂ ಈ ಮೆರವಣಿಗೆ ಸಾಗಿತ್ತು. Thank you.
ಇಂದಿನ ಕಾರ್ಯಕ್ರಮದಲ್ಲಿ ಮಹಿಳೆಯರು, ಮಕ್ಕಳು ಮತ್ತು ವೃದ್ಧರು ಸೇರಿದಂತೆ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸಿ ಶ್ರೀ ದುರ್ಗಾದೇವಿ ಕೃಪೆಗೆ ಪಾತ್ರರಾದರು. ಪ್ರತಿನಿತ್ಯದಂತೆ ಇಂದು ಕೂಡ ನೆರೆದಿದ್ದ ಭಕ್ತವೃಂದದರಿಗೆ ಪ್ರಸಾದದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು. ಈ ವ್ಯವಸ್ಥೆಯನ್ನ ವಿಶ್ವಕರ್ಮ ಸಮಾಜದವರು ನಡೆಸಿಕೊಟ್ರು. ಇಂದಿನಿಂದ ಕಾರ್ಯಕ್ರಮ ಬಹಳ ವಿಶೇಷತೆಯಿಂದ ಕೂಡಿತ್ತು. ಕಾರಣ ಹಲವು ಸಂಖ್ಯೆಯ ಗಣ್ಯರು, ಸಾವಿರಾರು ಸಂಖ್ಯೆಯ ಭಕ್ತರು ಇದರಲ್ಲಿ ಭಾಗಿಯಾಗಿದ್ರು. ಇಂದಿನ ದೌಡಾ ಕಾರ್ಯಕ್ರಮವನ್ನ ತಾಲೂಕಿನ ಖ್ಯಾತ ಮಕ್ಕಳ ವೈದ್ಯರಾದ ಡಾಕ್ಟರ್ ಪಟ್ಟವರ್ಧನ್ ಮಲ್ಲಣ್ಣ ಯಾದವಾಡ್, ಈರಣ್ಣ ಕಲ್ಯಾಣಿ, ಸಂತೋಷ್ ಜಾಧವ್, ಲಕ್ಷ್ಮಣ್ ಲಾಡಾ ಸೇರಿದಂತೆ ಹಲವರು ಅದ್ದೂರಿಯಾಗಿ ಚಾಲನೆಯನ್ನ ನೀಡಿದರು. ಈ ಸಂದರ್ಭದಲ್ಲಿ ನೆರೆದಿದ್ದ ಭಕ್ತವೃಂದವನ್ನು ಉದ್ದೇಶಿಸಿ ಮಾತನಾಡಿದ ಮಲ್ಲಣ್ಣ ಯಾದವಾಡ್ ಅವರು, ದೌಡಿನಲ್ಲಿ ಭಾಗವಹಿಸುವ ಮಹಿಳೆಯರಿಗೆ 1,000 ಕೇಸರಿ ಪೇಟ ಕೊಡಿಸುವುದಾಗಿ ಹೇಳಿದರು. ಇದರೊಂದಿಗೆ ನೆರೆದಿದ್ದ ಭಕ್ತವನ್ನ ಮತ್ತಷ್ಟು ಹುಮ್ಮಸ್ಸು ತುಂಬಲು ಸಹಾಯವಾಯಿತು. ಒಟ್ಟಾರೆಯಾಗಿ 5ನೇ ದಿನದ ಕಾರ್ಯಕ್ರಮಕ್ಕೆ ಅದ್ದೂರಿ ಚಾಲನೆಯ ಜೊತೆಗೆ ಸಾವಿರಾರು ಸಂಖ್ಯೆಯ ಭಕ್ತರು ಸೇರಿದ್ದು ಕಾರ್ಯಕ್ರಮದ ವೈಭವವನ್ನ ಇನ್ನಷ್ಟು ಮೆರುಗುಗೊಳಿಸುವುದರಲ್ಲಿ ಪಾತ್ರವಾಯಿತು. ಈ ದೌಡ ಕಾರ್ಯಕ್ರಮ ಇನ್ನೂ 4 ದಿನ ಇದ್ದು ಇನ್ನಷ್ಟು ಸಂಭ್ರಮ, ಭಕ್ತಿಯ ಮಹಾಪೂರ ತಾಲೂಕಿನ ಜನರ ಪಾಲಾಗುವುದಂತೂ ಸುಳ್ಳಲ್ಲ. ಸ್ಟಾರ್ಟ್ ಮಾಡುವಂತ ಬಹಳ ಒಳ್ಳೆಯ ಉಪಕ್ರಮ ಇದೆ. ಇವತ್ತು ಯಾರ್ಯಾರಿಗೆ ದೇಶದ ಬಗ್ಗೆ ಪ್ರೀತಿ ಇದೆ, ಅದಕ್ಕೆ ಅಖಂಡದ ಬಗ್ಗೆ ಪ್ರೀತಿ ಇದೆ, ಅವರೆಲ್ಲ ಕೂಡ್ತಾರೋ ಇದು ಬಗ್ಗೆ ಬಹಳ ಒಳ್ಳೆ ಉಪಕ್ರಮ. ಹೀಗೆ ಸ್ಟಾರ್ಟ್ವಾಗಿ ಮೊದಲಿನ ದಿವಸದಿಂದ ಸ್ಟಾರ್ಟ್ ಆಗಿದೆ. ಇದು ನವರಾತ್ಸವದಾಗ ಅಂದ್ರೆ ದಿವಸ ದುರ್ಗಮ್ಮದ ಮೊದಲಿನ ದಿವಸದಿಂದ ಸ್ಟಾರ್ಟ್ ಮಾಡಿದ್ರು. ದಿವಸ ಮಟ್ಟ ಜನರಿಗೆ ಸಂದೇಶ ಅಂದ್ರೆ ಏಕಾತ್ಮದಾದ ಸಂದೇಶ ಮುಖ್ಯ. ಎರಡನೇ ಅಂದ್ರೆ ದೇಶದ ಬಗ್ಗೆ ಪ್ರೀತಿ ಇದೆ, ದೇಶ ಒಳ್ಳೆ ಆಗಬೇಕು, ಎಲ್ಲರನ್ನ ನೀವು ಸ್ವಲ್ಪ ಸರಿ ನೀತಿದಿಂದ ಆಚರಿಸಬೇಕು. ಇದ ಜೊತೆಗೆ ಇದ್ದ ಬಗ್ಗೆ ಭಾಳ ಒಂದು ಒಳ್ಳೆ ಸಂದೇಶ. ಅದು ಯಾವುದರೇ ನೀವು ವ್ಯವಸಾಯಕ್ಕೆ ಇರಬಲ್ಲ, ವ್ಯವಸಾಯದಿಂದ ರಾಷ್ಟ್ರ ಪ್ರೇಮ ಬಗ್ಗೆ ನಿಮ್ಗೆ ಏನು ಹನಿ ಕೊಡಲ್ಲ. ಯಾವುದೋ ವ್ಯವಸಾಯ ಇದ್ದರೆ ಇರಬಲ್ಲ, ಈ ದೌಡ ಬಗ್ಗೆ ಇದು ಇರುವುದು ರಾಷ್ಟ್ರ ಪ್ರೇಮದಿಂದ ಇದೆ. ಅದು ನೀವು ವ್ಯವಸಾಯ ಯಾವುದೈತೆ, ಅದಕ್ಕೆ ಯಾವುದೇ ವ್ಯವಸಾಯಕ್ಕೆ ಇರಬಹುದು, ಅದು ಯಾವುದೇ ವಯಸ್ಸು ಕೂಡ ಅದರಾಗೇನು ಅದರಾಗೇನು ಕಾರಣ ಆಗಬೇಕು ಅಂತ ನನಗೆ ಅನಿಸುತ್ತೆ. ದುರ್ಗಮ್ಮದ ಈ ದೌಡದಿಂದ ಒಂದೇ ಜಾತಿ ಜನಾಂಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದಲ್ಲ, ಒಂದೇ ಪಕ್ಷಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಎಲ್ಲ ಜಾತಿ ಜನಾಂಗದವರು ಇದರಲ್ಲಿ ಭಾಗವಹಿಸಬೇಕಂತ ದುರ್ಗಮ್ಮದ ದೌಡಿಗೆ ಕರೆಯನ್ನು ಕೊಟ್ಟಿದ್ದಾರೆ. ಆ ಕರೆಯನ್ನು ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತಿನ ದಿವಸ ನೋಡ್ತಾ ನೋಡ್ತಾ ಇದ್ದೀರಿ, ಸಾವಿರಾರು ಜನ ಸೇರಿಕೊಂಡು ಇವತ್ತಿನ ದಿವಸ ದುರ್ಗಮ್ಮದ ದೌಡಿ ಪಾಲ್ಗೊಂಡಿದ್ದಾರೆ. ಪ್ರತಿಯೊಬ್ಬ ಹಿಂದೂ ನಾಗರಿಕನನ್ನು ಸಹಿತ ಪ್ರತಿಯೊಬ್ಬ ನಾಗರಿಕನ ಸಹಿತ ಇದರಲ್ಲಿ ಭಾಗವಹಿಸಿರುವಂತಹ ಹುಮ್ಮಸ್ಸು ಮತ್ತು ಹುಮ್ಮಸ್ಸಿರುವುದರಿಂದ ಭಾಗವಹಿಸಿದಕ್ಕೆ ಭಾಳ ಒಂದು ಹೆಮ್ಮೆಯ ಈ ದೌಡು ರಾಮದುರ್ಗ ಎಲ್ಲ ಯುವಕರು ಹುಡುಗರು ಕೂಡಿ ಈ ದೌಡನ್ನು ಅತಿ ವಿಜೃಂಭಣೆಯಿಂದ ಅತಿ ಶಾಂತ ರೀತಿಯಿಂದ ಮಾಡ್ತಾರೆ. ಯಾರು ಯಾವ ಇದಕ್ಕೂ ಇಲ್ಲಿ ತೊಂದರೆ ಇಲ್ಲ. ಇದಕ್ಕೆಲ್ಲ ರಾಮದುರ್ಗದ ಸಮಸ್ತ ಜನರ ಸಪೋರ್ಟ್ ಇದೆ ಅಂತ ಹೇಳಿ. ಈ ರಾಮದುರ್ಗ ತಾಲೂಕು ಇಡೀ ಸಮಸ್ತ ನಾಗರಿಕರು ಹಾಗೂ ಯುವಕರು ಕೂಡ ಇದೊಂದು ದೌಡನ್ನು ಆಚರಣೆ ಮಾಡಬೇಕಂತೇಳಿ ಮೊದಲೇನು ಹಮ್ಮಿಕೊಂಡ್ರು. ಅಂದಿನಿಂದ ಇವತ್ತಿನವರೆಗೂ ಇದು ಇಷ್ಟು ವಿಜೃಂಭಣೆ ಅಂತ ನಡೀತಾ ಇದೆ. ಈಗ ಯಾರು ಯಾರಿಗೂ ಹೇಳಿಸ್ಕೊಳ್ಳಂಗಿಲ್ಲ, ಏನಿಲ್ಲ, ತಾವೇ ಸ್ವತಃ ಬಂದು ಈ ಅಂಬಾಭವಾನಿ ಹಾಗೂ ಈ ಮತ್ತು ಇದು ಯುವಕರು ಕೂಡಿ ಕ್ಯಾಶೆ ಸಂಘದವರು ಕೂಡಿ ಕ್ಯಾಶೆ ಈ ಛತ್ರಪತಿ ಶಿವಾಜಿ ಮಹಾರಾಜನ ನೆನಪಿಗಾಗಲಿ ಅಥವಾ ಅಂಬಾಭವಾನಿಯ ದೇವಸ್ಥಾನದ ಒಂದು ಈ ಉತ್ಸವವನ್ನು ಇಷ್ಟು ಚೆಂದ ಇದನ್ನು ಮಾಡ್ತಾರಲ್ಲ, ಈ ಹಳ್ಳಿಯಿಂದ ಕೂಡ ಬರ್ತಾರೆ ಎಲ್ಲರೂ ಬಂದು ಕ್ಯಾಶೆ ಇದರೊಳಗೆ ಭಾಗವಹಿಸಿ ಇದನ್ನು ಯಾವುದೇ ಜಾತಿ ಧರ್ಮಕ್ಕೆ ಸಂಬಂಧಪಟ್ಟಿಲ್ಲ, ಎಲ್ಲ ಧರ್ಮದವರು ಕೂಡಿ ಯಾವ ರಾಜಕೀಯ ಸಂಬಂಧಪಟ್ಟಿಲ್ಲ, ಎಲ್ಲ ರಾಜಕೀಯದವರು ಕೂಡಿ ಇದನ್ನು ಅತಿ ವಿಜೃಂಭಣೆಯಿಂದ ಇದು ಒಂದು ಬೆಳಗಾವಿ ಜಿಲ್ಲಾ ರಾಮದುರ್ಗ ತಾಲೂಕಕ್ಕೆ ಬಹಳ ಹೆಸರುವಾಸಿಯಾಗಿದೆ. ಹೀಗೆ ಇನ್ನು ಉಳಿದ ಕಡೆಯೂ ಇದನ್ನು ಈ ಥರ ಒಂದು ಹಮ್ಮಿಕೊಂಡ್ರೆ ಈ ನಮ್ಮ ದೇಶಕ್ಕೆ ಅಥವಾ ನಮ್ಮ ಏಕ ಹಿಂದೂ ಏಕತೆಗೆ ಒಂದು ಬುನಾದಿ ಆಗ್ತಾಯಿದೆ ಅಂಥೇಳಿ ಹೇಳಿ. ಇಡೀ ನಾಡಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ. ಇದು ನವರಾತ್ರಿ ಉತ್ಸವ, ನಮ್ಮ ರೈತರಿಗೆ ಅತಿ ಎಲ್ಲ ಇಡೀ ಜನಾಂಗಕ್ಕೆ ಬೆಳೆ ಮಳೆ ಸ
ಸಮೃದ್ಧಿ ಕೊಡಲಿ. ಮತ್ತು ಈ ದೌಡ ಕಾರ್ಯಕ್ರಮ ಏನ ಐತಿ, ಇದು ಪಕ್ಷಾತೀತವಾಗಿ ಮತ್ತು ಜಾತ್ಯತೀತವಾಗಿ ಎಲ್ಲರೂ ಇಡೀ ರಾಮದುರ್ಗ ತಾಲೂಕು ಅಂದ್ರೆ ಹಳ್ಳಿಲಿಂದ ಆಯ್ತು ಸಿಟಿಲಿಂದ ಆಯ್ತು ಎಲ್ಲರೂ ಪಾಲ್ಗೊಂಡ ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದು. ಆನಂತರ ಇದು ದುರ್ಗಾ ಮಾತಾ ದೌಡ ಅಂತಂದ್ರೆ ಈಗ ದುರ್ಗುಣಗಳನ್ನು ಹೊಡೆದೋಡಿಸಿ ಸದ್ಗುಣಗಳನ್ನು ಅಳವಡಿಸಿಕೊಳ್ಳೋದಂತಂದ್ರೆ ದುಶ್ಚಟಗಳನ್ನು ದೂರಿದ್ದು ಒಳ್ಳೆಯ ಗುಣಗಳನ್ನು ಆಹಾರ ಹಾಕಿ ಸೇವನೆ ಮಾಡೋದರಿಂದ ಒಳ್ಳೆಯ ಮನಸ್ಸು ಉತ್ಪತ್ತಿ ಆಗತಿ. ಇಡೀ ಜನತೆಗೆ ಈ ದಸರಾ ಹಬ್ಬದ ನವರಾತ್ರಿ ಉತ್ಸವದ ಎಲ್ಲರಿಗೂ ಶುಭಾಶಯ. ಪ್ರತಿ ವರ್ಷಕ್ಕಿಂತ ಈ ವರ್ಷ ಕೂಡ ಈ ವರ್ಷ ದೌಡ ಏನೈತಿ ಭಾಳ ಉತ್ಸುಕತೆಯಿಂದ ಮತ್ತು ಯುವಕರಲ್ಲಿ ಭಾಳ ಉತ್ಸಾಹ ತುಂಬೈತಿ. ಇದೇ ರೀತಿ ಮುಂದಿನ ವರ್ಷ ಕೂಡ ಪ್ರತಿ ವರ್ಷ ಕೂಡ ಆಗಲಿ ಅಂತೇಳಿ ನಾವು ಹಾರೈಸಿ ಈ ದೌಡ ಕಾರ್ಯಕ್ರಮದಿಂದ ಒಂದು ಬಾಲಗಂಗಾಧರ ತಿಲಕ್ ಅವರು ನೆನೆಸಬೇಕು ಈ ಸಂದರ್ಭದಲ್ಲಿ. ಯಾಕಂದರೆ ಮೊದಲೇ ಬ್ರಿಟಿಷರ ಕಾಲದಲ್ಲಿ ಸಂಘಟನೆಯಾಗಿ ಜಾಸ್ತಿ ಜನ ಕೂಡುವಂತೆ ಇರಲಿಲ್ಲ, ಸಂಘಟನೆ ಮಾಡೋಕೆ ಒಂದು ಅವಶ್ಯಕತೆ ಇರಲಿಲ್ಲ. ಆ ವೇಳೆಯಲ್ಲಿ ಬಾಲಗಂಗಾಧರ ತಿಲಕ್ ಅವರು ಒಂದು ಗಣೇಶ ಮೂರ್ತಿ ಸ್ಥಾಪನೆಯನ್ನು ಮಾಡಿ ಒಂದು ಜನ ಸಂಘಟನೆಯನ್ನು ಮಾಡಿ ಎಲ್ಲ ನಮ್ಮ ಹಿಂದುತ್ವವನ್ನು ಒಟ್ಟುಗೂಡಿಸಿ ನಮ್ಮ ಹಿಂದೂ ಸಂಸ್ಥಾನವನ್ನು ಒಂದು ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋಗುವಂಥ ಕಾರ್ಯವನ್ನು ಅವರು ಮಾಡಿದ್ದಾರೆ. ಅದೇ ರೀತಿಯಾಗಿ ಈ ದೌಡ ಕಾರ್ಯಕ್ರಮದಿಂದ ಬೆಳಿಗ್ಗೆ 6 ಗಂಟೆಗೆ ಪ್ರತಿಯೊಬ್ಬರು ಯಾರೂ ಹೇಳೋಕ್ಕಾಗೋಲ್ಲ, ಆದರೂ ಇಂಥ ಸಂದರ್ಭದಲ್ಲಿ ಒಂದು ಶಾರೀರಿಕವಾಗಿ ಒಂದು ಮನುಷ್ಯಾಗ ಒಂದು ಒಳ್ಳೆಯ ಒಂದು ಸದೃಢತೆಯನ್ನು ಬರುತ್ತೆ. ಇದೊಂದು ಬಿ ಪಿ ಶುಗರ್ ಕಂಟ್ರೋಲ್ ಬರುತ್ತೆ. ಇದನ್ನು ಈಗಷ್ಟೇ ಮಾಡಿದ್ರೆ ಪ್ರತಿನಿತ್ಯವೂ ಸಾಧ್ಯವಾದಷ್ಟು ಅಷ್ಟರಿಗೆ ಬರಲಿಕ್ಕೆ ಆಗಲಿಕ್ಕಿಲ್ಲ. ಆದರೂ ಕೆಲವೊಂದು ಮಂದಿ ಫ್ರೀ ಇದ್ದವರು, ರಿಟೈರ್ಡ್ ಆದವರು, ವಿಶ್ರಾಂತಿ ಜೀವನ ನಡೆಸುವಂಥವ್ರು ಈ ಇದ್ರೊಳಗೆ ಬಂದರೆ ಮುಂದಿನ ಶರೀರಕ್ಕೆ ಮನೆಯಲ್ಲಿ ಕೆಲಸ ಇರೋದಿಲ್ಲ, ಅವರಿಗೆ ಮನೆಯಾಗ ಕುಂತ್ಕೊಂಡು ಬೊಜ್ಜು ಬರುತ್ತೆ, ಇದರಿಂದ ವಾಕಿಂಗ್ ಆಗ್ತದೆ. ಶಾರೀರಿಕವಾಗಿ ಏನೋ ಒಂದು ಹಿರಿಯರು ಮಾಡ್ಯಾರ ಪದ್ಧತಿ, ಈಗ ಪಂಚಮಿಯಲ್ಲಿ ಉಂಡೆ ಮಾಡ್ತಾರೆ, ಆ ಟೈಮ್ದಲ್ಲಿ ಆಷಾಢ ಮಾಸ ಅಂತಾರೆ, ಬಟ್ಟೆ ಭಾಳ ಸಿಗ್ತದೆ, ಅದಕ್ಕಾಗಿ ಆಗ ಆರು ಎಷ್ಟು ತಿಂದ್ರೆ ಕಪ್ಪಿಸ್ತದೆ. ಹಿಂಗೆ ಪ್ರತಿಯೊಂದು ಹಬ್ಬ ಹರಿದಿನಗಳನ್ನು ನಮ್ಮ ಹಿರಿಯರೇನು ಮಾಡ್ಯಾರೆ ವೈಜ್ಞಾನಿಕ ಕಾರಣಕ್ಕೆ ಹೆಚ್ಚಿನೇ ಇದಾವೆ. ಒಂದು ವಾಸ್ತು ಪ್ರಕಾರ ಮನೆ ಕಟ್ಟುವುದಾಯಿತು, ಅದು ಅದು ವಾಸ್ತು ಪ್ರಕಾರ ಆಗ್ನೇಯ ದಿಕ್ಕಿಗೇನ ಇದು ಒಲಿ ಇರಬೇಕು, ಈಶಾನ್ಯ ದಿಕ್ಕಿಗೆ ದೇವರು ಇರಬೇಕು ಅಂತ ಒಂದೊಂದು ಆಯಾ ಕ್ಷೇತ್ರವನ್ನು ಒಂದು ಹಿಂದೂ ಸಂಪ್ರದಾಯ ಅಥವಾ ಯಾವುದೋ ಪದ್ಧತಿ ಆಯಿತು, ಎಲ್ಲ ಪದ್ಧತಿ ಇದರಲ್ಲಿ ಜಾತಿ ಭೇದ ಮರೆತು ಎಲ್ಲರೂ ನಾವು ಒಂದು ಹಿಂದೂಸ್ತಾನದಲ್ಲಿ ಇರುವವರು, ಈ ಭೂಮಿಯಲ್ಲಿ ಇರೋರು, ಈ ಭೂಮಿಯ ಅನ್ನವನ್ನು ತಿನ್ನೋರು, ನೀರು ಕುಡಿಯೋರು, ಗಾಳಿ ಶೇಖರಿಸೋರು ಎಲ್ಲರೂ ನಾವು ಎಲ್ಲರೂ ಒಂದೇ. ನಾವೆಲ್ಲ ಹಿಂದೂ ಧರ್ಮದಲ್ಲಿ ನಾವು ಒಂದು ಭಾರತ ದೇಶದ ಒಂದು ಘನತೆಯನ್ನು ಇಡೀ ವಿಶ್ವದಾದ್ಯಂತವನ್ನು ತೋರಿಸುವಂಥದ್ದು ಒಳ್ಳೆಯ ಕಾರಣ ಇರ್ತದೆ. ಈಗ ಮೊದಲು ಜಿಲ್ಲಾ ಮಟ್ಟದಲ್ಲಿ ರಾಜ್ಯಮಟ್ಟದಲ್ಲಿ ನಡೆಯುವಂಥ ಕಾರ್ಯಕ್ರಮ, ಈಗ ತಾಲೂಕು ಮಟ್ಟದಲ್ಲಿ, ಆಮೇಲೆ ಗ್ರಾಮೀಣ ಮಟ್ಟದಲ್ಲಿ, ವಲಯ ಮಟ್ಟ, ಪ್ರತಿಯೊಂದು ಮಟ್ಟದಲ್ಲಿ ಜನ ಒಂದು ಸಂಘಟನೆಯಾಗಿ ಒಂದು ಒಳ್ಳೆಯ ಶಿಸ್ತು ಸಂಯಮತೆಯನ್ನು ಕಲಿತಾ ಇದ್ದಾರೆ. ಇದರಲ್ಲಿರುವ ಈ ಟೈಮ್ದಾಗ ಗುಟ್ಕಾ ದಾರು ಕೆಲವೊಂದು ದುಶ್ಚಟಗಳನ್ನು ದೂರ ಮಾಡುವಂಥ ದುರ್ಗಾ ಮಾತ ಆಶೀರ್ವಾದ ಮಾತ ಈ ಟೈಮ್ದಾಗ ಆದ್ರೆ ಏನು ಬೇಡಪ್ಪ ಅದು ಅದು ಹಿರಿಯರಿರ್ತಾರೆ ಅನ್ನೊಂದು ಗೌರವದಿಂದ ಆದ್ರೂ ಈ ದುರ್ಘಟನೆಗಳನ್ನ ಈ ಚಟಗಳನ್ನು ಬಿಟ್ಟು ಅದನ್ನು ಬಿಟ್ಟು ಇನ್ನೂ ಬೇರೆ ಕಡೆ ಗ್ವಾಡಂಬಿ ಕಿಸಿ ಹಾಕೊಂಡು ಬರಲಿ ಅದನ್ನ ತಿನ್ನಿ ಒಂದೊಂದು, ಅದು ಬಿಟ್ಟು ಗುಡ್ಗ ತಿನ್ನೋದು 5 ನಿಮಿಷ 20 ರೂಪಾಯಿ ಒಂದು 5 ನಿಮಿಷ ಅಲ್ಲ ಯುವಕರು ಅಂಥದನ್ನ ತ್ಯಾಗ ಮಾಡಿ ಒಂದು ದೇವಿ ಆರಾಧನೆಯಿಂದ ಒಂದು ಯಾವುದೇ ಅವ್ರವ್ರ ಧರ್ಮದಲ್ಲಿ ಅವ್ರವರು ದೇವರುಗಳ ಅವ್ರ ಸೃಷ್ಟಿ ಅವ್ರು ಒಂದೇ ಕಡೆ ಎಲ್ಲರೂ ಕೊಡೋಕ್ಕಾಗಲ್ಲ. ಅವ್ರ ಒಂದೊಂದು ಒಬ್ಬರು ಗಣಪತಿ ಗುಡಿ, ಒಬ್ರು ಅಂಬಾಬಾಯಿ ಗುಡಿ, ಮತ್ತೊಬ್ರು ಬೀರಪ್ಪನ ಗುಡಿ, ಬೀರಪ್ಪನ ಗುಡಿ ಅವ್ರು ನೋಡ್ರಿ ಡೋಳ ಬಾರಿಸ್ತಾರೆ, ಫುಲ್ ಹೊಟ್ಟೆ ಬಂದಿರುತ್ತೆ, ಬೇಕಾದಂಗೆ ಅವ್ರು ತಿನ್ನಕ್ಕಾಗುದಿಲ್ಲ, ಅವ್ರು ಕುಡ್ಕೊಂಡು ಡೋಳ ಬಾರಿಸ್ತಾರೆ, ಅದೆಲ್ಲ ಡೈಜೆಸ್ಟ್ ಆಗುತ್ತೆ, ಅವ್ರು ತಿನ್ನೋದು ಆಹಾರ ಹಾಲಿನೊಳಗೆ ಅವರಷ್ಟು ಹಾಲು ನಾವು ಉಣ್ಣೋದಿಲ್ಲ, ಅವ್ರು ತಾಜಾ ಹಾಲು ಹಿಂದೆ ಕುಡಿತಾರೆ. ಅಂತ ಶಕ್ತಿ ಎಲ್ಲರಲ್ಲಿ ಬರಬೇಕು. ಈ ಶಕ್ತಿಯನ್ನು ನಮ್ಮ ಹಿಂದೂ ಒಂದು ಏನಾರ ಒಂದು ದುರ್ಘಟನೆ ಅಥವಾ ಏನೋ ಒಂದು ಮೊದಲು ಯುದ್ಧ ಮಾಡಕ್ ಹೋಗ್ಬೇಕಾದ್ರೆ ಕುಂಟೆ ಕೂಡ ಕಬ್ಬಿನ ಬಿಟ್ಟು ಅಂತಿದ್ರು, ಕಬ್ಬಿನ ಬಿಟ್ಟು ಅಂದ್ರೆ ಇದು ಅವಿದ್ದ ಮಾಡುವಾಗ ಇರುವಂತ ರಕ್ಷಣೆಗಾಗಿ ಇಟ್ಕೋತಾರಲ್ಲ ಅದನ್ನ ಹಿಡ್ಕೊಂಡು ಓಡಾಡ್ತಿದ್ರು, ಅದು ಮೊದಲು ಆಮೇಲೆ ಇದ್ರು ಡುಬ್ಬು ಮಾಡ್ತಿದ್ರು, ಈಗಾದ್ರೂ ಅದೇ ಆಮೇಲೆ ಡುಬ್ಬು ಬೇಕಾದಂಗೆ ನೀವು ಬಡದ್ರು ಅದು ಅಂತ ಶಕ್ತಿ ನಮಗೂ ದೇವ್ರು ಕೊಡ್ಲಿ. ಈಗ ದೇವಸ್ಥಾನದಲ್ಲಿ ಆಮೇಲೆ ನಮಸ್ಕಾರ ಮಾಡ್ತೇವೆ, ಉದ್ದೇಶ ದೌಡದಿಂದ ಐಕ್ಯತೆ ಆಮೇಲೆ ನೀರಲ್ಲಿದ್ದಾಗ ತನ್ನ ಮರಿಗಾಗಿ ಆ ಟೈಮ್ದಾಗ ಏನಾಗುತ್ತೆ ಅದು ಮರಿ ಆ ತಾಯಿ ತಿರುಗುವಾಗ ಅದು ತಾಯಿ ಅವು ನನ್ನ ಮರಿಗೆ ಹೊಟ್ಟೆ ಸತ್ತ ಕಣ್ಣು ಕಿಸಿದ್ ನೋಡ್ಬಿಡ್ತದೆ, ಆ ಕಣ್ಣು ಕಿಸಿದ್ ನೋಡಾಗಿದ್ದಾಗ ಅದು ಹೊಟ್ಟೆ ತುಂಬಿಡ್ತದೆ, ದೇವರೇ ಆ ಆಮಿಗತ್ತೆ ನಮ್ಗೆ ಕಣ್ಣು ತೆರೀಪ ನಮ್ದು ಹೊಟ್ಟೆ ತುಂಬಿಸು ನಮ್ಮ ನಮ್ಗೆಲ್ಲಾರು ವಿಶ್ವಕ್ಕೆ ಒಳ್ಳೇದಾಗಲಿ ನಾವು ಬಿಡ್ಕೋಬೇಕು, ಏ ನನ್ನ ಮಗ ಒಳ್ಳೇದಾಗಲಿ, ನನ್ಗೆ ಒಳ್ಳೆಯ ಆಸ್ತಿ ಸಿಗಲಿ, ನಂದು ಒಳ್ಳೆ ನೌಕರಿ ಸಿಗಲಿ ಅನ್ನೋ ವಿಶ್ವದಲ್ಲಿ ಎಲ್ಲರೂ ಶಾಂತಿ ಇದೆ, ಎಲ್ಲರೂ ಶಾಂತಿ ಇರುತ್ತೆ, ಯಾರಲ್ಲಿ ಭೇದ ಭಾವ ಇಲ್ಲ. ಈಗ ಕೆಲವೊಂದು ವಿಚಾರಗಳು ಯುವಕರಿಗೆ ಈಗ ರೇಷನ್ ಸರ್ಕಾರದೊಳಗೆ ಇದೆ, ಇದು ಮಾತಾಡೋದಂದ್ರೇನ
ಪುಕ್ಕಟ್ಟೆಗೆ ಕೊಡುವಂಥದ್ದು ಅವಶ್ಯಕತೆ ಇಲ್ಲ. ಪ್ರತಿಯೊಬ್ಬರಿಗೆ ದುಡ್ಡು ಕೊಟ್ಟು ಕೊಟ್ಟರೆ ಅದಕ್ಕೆ ಬೆಲೆ ಇರುತ್ತೆ. ಈಗ ಪುಕ್ಕಟ್ಟೆಗಳಿಗೆ ಕೊಡ್ತಾರೆ, ಸರ್ಕಾರದ ಒಕ್ಕಣೆ ತಗೋತಾರೆ, ಏನು ಬಡ್ಡಿ ಎರಡು ದಿನ ತಗೋತಾರೆ, ಕಡಿಮೆ ಹೋಗಿ ಬಿಡ್ತಾರೆ. ಅದೇ ಬೇರೆ ಹಾಸ್ಪಿಟ್ಲಿಗೆ ಹೋಗಿ ನಾವು ದುಡ್ಡು ಕೊಡ್ತೇವೆ, ಇದಕ್ಕೆ 200 ರೂಪಾಯಿ ಕೊಟ್ಟರೆ ಅಷ್ಟು ತೊಗೊಳ್ಳೇಬೇಕು. ಡಾಕ್ಟರ್ ಕೋರ್ಸ್ ಇರ್ತಾರೆ, ಒಂದು ವಾರ ತೊಗೋಬೇಕು. ಆಟ ತೊಗೊಂಡ್ರೆ ಪೂರ್ತಿ ಮೂಲ ಬೇರೆ ಸಹಿತಕ್ಕೆ ತೊಗೊತದೆ. ನಾವೇನು ಮಾಡಿಬಿಡ್ತೇವೆ, ಎರಡು ದಿವಸ ತೊಗೊಂಡು ಆರಾಮತ್ತು ಬಿಟ್ಟುಬಿಡ್ತೇವೆ, ಮತ್ತೆ ಅದು 15 ದಿವಸ ಬಿಟ್ಟು ಮತ್ತೆ ಬರ್ತದೆ. ಅದು ಶಾರೀರಿಕವಾಗಿ ಇಂಥ ಧಾರ್ಮಿಕ ಕಾರ್ಯಗಳನ್ನು ಭಾಗವಹಿಸೋದ್ರಿಂದ ನಮ್ಮ ಶಾರೀರಿಕ ಸದೃಢತೆಯೂ ಹೆಚ್ಚಾಗುತ್ತೆ, ಒಂದು ಆಧ್ಯಾತ್ಮಿಕ ಚಿಂತನೆ ಬರುತ್ತೆ. ಭೇದ ಭಾವ ಹೊಡಿ ಬಡಿ ಕಡಿ ಅನ್ನೋಂಥ ದುರ್ಗುಣಗಳನ್ನು ಹೋಗಲಾಡಿಸಿ ಎಲ್ಲರೂ ಒಗ್ಗಟ್ಟಾಗಿ ಎಲ್ಲರೂ ಒಂದೇಪ್ಪ, ಮಾನವರೆಲ್ಲ ಒಂದೇ. ಒಂದು ಉದಾಹರಣೆ, ಈಗ ನಾವು ಬ್ಲಡ್ ಹೋಗ್ತದೆ, ಎಕ್ಸೆಂಟ್ ಆಗಿರ್ತದೆ, ನಮ್ಮದು ಓ ಪಾಸಿಟಿವ್ ರಕ್ತ ಇದೆ, ಅಲ್ಲಿ ಹಿಂದೂ ಇರಲಿ ಮುಸ್ಲಿಮ್ ಇರಲಿ ಯಾವುದೋ ಕಾಸ್ಟ್ನವ್ರು ಇರಲಿ, ಆ ಗ್ರೂಪ್ ರಕ್ತ ಬೇಕಾಗಿರ್ತದೆ ಬದುಕಬೇಕಾದ್ರೆ. ಯಾವ ಮುಸ್ಲಿಮ್ ಅದನ್ನು ಬೇಡ, ನಿಮ್ಮ ಹಿಂದೂ ಅದನ್ನು ಹಿಂದೂ ಮುಸ್ಲಿಂ ಬೇಡ, ಯಾರು ಅನ್ನೋಲ್ಲ. ರಕ್ತ ಒಂದೆರಡು ಡುಪ್ಲಿಕೇಟ್ ಕಂಡಿರ್ತಾರೆ, ಡುಪ್ಲಿಕೇಟ್ ಹಲ್ಲು ಕಂಡಿರ್ತಾರೆ, ಬೋನ್ಸ್ ಕಂಡಿರ್ತಾರೆ, ಎಲ್ಲ ಕಂಡಿರ್ತಾರೆ. ಆ ರಕ್ತ ಮತ್ತು ಇನ್ನೂವರೆಗೂ ಡುಪ್ಲಿಕೇಟ್ ಯಾರು ಕಂಡಿರಲ್ಲ, ರಕ್ತ ಎಲ್ಲರೂ ಒಂದೇ. ಅದಕ್ಕಾಗಿ ನಾವೆಲ್ಲರೂ ಒಂದೇ ಅನುಭವದಿಂದ ಎಲ್ಲರೂ ರಕ್ತ ಕೆಂಪು ಎಲ್ಲರದೂ ಒಂದೇ ಇದೆ. ಅದಕ್ಕೆಲ್ಲರೂ ಒಗ್ಗಟ್ಟಾಗಿ ಅಂಥ ಧಾರ್ಮಿಕ ಕಾರ್ಯಗಳು ಭಾಗವಹಿಸಿ ಇದನ್ನು ಪದೇ ಪದೇ ಏನಾದ್ರು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇಂಥ ಕಾರ್ಯಕ್ರಮ ಮಾಡೋದ್ರಿಂದ ಎಲ್ಲರೂ ಶಾರೀರಿಕವಾಗಿ ಸದೃಢವಾಗಿ ಆರೋಗ್ಯವಂತರಾಗಿರಲು ಒಂದು ಒಳ್ಳೆಯ ದೇವಿ ಆಶೀರ್ವಾದ ಅಂತ ನನ್ನ ಒಂದು ಎರಡು ಮಾತು ಮುಗಿಸುತ್ತೇನೆ. ಧನ್ಯವಾದ. ರಾಮದುರ್ಗ ನಗರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಎಲ್ಲ ಹಿಂದೂ ಧರ್ಮದ ಜನಾಂಗದವರು ಕೂಡಿ ಅತಿ ವಿಜೃಂಭಣೆಯಿಂದ ನವರಾತ್ರಿ ಉತ್ಸವವನ್ನು ಆಚರಿಸ್ತಾ ಇದ್ದಾರೆ. ಈ ನವರಾತ್ರಿ ಉತ್ಸವದಲ್ಲಿ ಎಲ್ಲ ಯುವ ಪೀಳಿಗೆ ಯುವಕ ಮುದುಕರನ್ನದೇ ಪ್ರತಿಯೊಬ್ಬರೂ ಪ್ರತಿನಿತ್ಯ ದಿನದಿಂದ ದಿನಕ್ಕೆ ದುರ್ಗಾಮಾತಾದೌಡದ ಜನಸಂಖ್ಯೆ ಹೆಚ್ಚುತ್ತಾನೆ ಸಾಗಿದೆ. ಇದಲ್ಲದೆ ನಾವು ಇಲ್ಲಿ ಮಾತೆಯರು ಹಾಗೂ ನಮ್ಮ ಸಹೋದರಿಯರ ಶ್ರಮವನ್ನು ಇಲ್ಲಿ ಮರೆಯಬಾರ್ದು. ಕಾರಣ ಅಂದರೆ ನಾವೆಲ್ಲ ದುರ್ಗಾಮಾತಾದೌಡ ಮಾಡಬೇಕಾದ್ರೆ ಊರಿನ ಪ್ರತಿಯೊಂದು ತಮ್ಮ ತಮ್ಮ ಮನೆಯ ತಮ್ಮ ತಮ್ಮ ಗಲ್ಲಿಯ ಎಲ್ಲ ರಸ್ತೆಗಳನ್ನು ಅಂದವಾಗಿ ಸಿಂಗರಿಸಿ ಪ್ರತಿಯೊಬ್ಬರು ಇವತ್ತು ಮತ್ತೊಂದು ಊರಿನ ಜನರು ಬಂದು ರಾಮದುರ್ಗವನ್ನು ನೋಡುವ ಹಾಗೆ ರಾಮದುರ್ಗ ನಗರವನ್ನೇ ಕಂಗೊಳಿಸ್ತಾ ಇದ್ದಾರೆ. ಈ ಒಂದು ಯಶಸ್ವಿಯ ಹಿಂದೆ ಆ ಎಲ್ಲ ಮಹಿಳೆಯರ ಪಾತ್ರ ಇದೆ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳಬಯಸ್ತೇನೆ. ಮನೆ ಮುಂದೆ ಬಂದಿದ್ದು ಭಾಳ ಸಂತೋಷ ಆಯ್ತು, ಭಾಳ ಇದಾಯ್ತು. ಎಲ್ಲರಿಗೂ ದಸರಾ, ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು. ಇವತ್ತಿನ ದಿವಸ ನಾವು 5 ಗಂಟೆಗೆ ಎದ್ದು ನಾವು ಎಲ್ಲಿ ಇರುತ್ತದೆ ಅಲ್ಲಿಂದ ದೌಡ್ ಚಾಲು ಮಾಡುತ್ತೇವೆ. ಬಿಳಿ ಬಟ್ಟೆ ಧರಿಸಿ ದೌಡ್ ಅತಿ ಯಶಸ್ವಿಯಾಗಿ ಮಾಡುತ್ತೇವೆ. ಈಗ ಅಲ್ಲಿ ಚಾಲು ಆಗುತ್ತೆ. ಘಟಸ್ಥಾಪನೆ ವೇಗವೇಗಳ ಪೂಜೆ ಇದೆ. ಏಳು ಬಜೆ ನೋವು ಬರ್ತಾ ಇದೆ. ಈಗ ಪೈಲ ದಿವಸ ಘಟಸ್ಥಾಪನೆ ಆನಂತರ ದೂಸರ ದಿವಸ ಕುಂಕುಮ ಜೊತೆ. ಈ ಪೈಲ ಪ್ರಶ್ನೆ ಸಾಲದಲ್ಲಿ ಸಪ್ತೇ ಬದಲು ಆಗಿ ದೂಸರ ದಿವಸ ಇತ್ಯಾದಿ ಕುಲಾಂಚ ಅಷ್ಟೆ. ಕುಲಾಂಚ ಸದ್ಯಾನಂತರ ದಹಿಭಾತ ಜಾಸ್ತಿ. ದಹಿಭಾತ ಸದ್ಯ ನಂತರ ಮುಖ ಸೌದೆ ಫಲಾಂಚ ಆನಂತರ ದಹಿಭಾತ ಜಾಸ್ತಿ. ಆನಂತರ ಹಳದಿ ಜೇಗ ಅಷ್ಟೆ. ಬರೋದ ನಂತರ ದುರ್ಗಾಷ್ಟಮಿ ಅಷ್ಟೆ. ದುರ್ಗಾಷ್ಟಮಿ ಆಮೇಲೆ ವಾರ ನಂತರ ಬಸ್ಕೊಂಡು ಅಷ್ಟೆ ಅವತಾರ ಧರ್ಮಿ ಅವತ್ತು. ಆನಂತರ ಮಗ ಹತ್ತಿ ವರ್ಲಿ ಬನ್ನ ಅಷ್ಟೆ. ಹತ್ತಿ ವರ್ಲಿ ಆನಂತರ ಸಗಳ ದಸರಾ ನಂತರ ದಸರ ದಿವಸ ಆಮೇಲೆ 108 ಸಾಡೆ ಅಷ್ಟು. ಪಹಿಲಾಪಾಸ ಅದೇ 108 ಸಾಡೆ ಬದಲು ಪಹಿಲಾಪಾಸ ಅಷ್ಟೇ ಮುಂಚೆ ಇದಾಗಿದೆ. ಪೂರ್ವಿಪಾಸನ ಪ್ರಥಾ ಚಾಲಿದ್ದಾರೆ. ಆಮೇಲೆ ಆತ್ತ ಮಂಜೆ ಪ್ರವಾಹ ಹ್ಯಾಮಧ್ಯೆ ಖೂಬ್ ಬದಲ ಝಾಲಿದೆ. ಆಮೇಲೆ ಬದಲ ಜಸ ಹೋದ್ಗೆ ಅದೇ ದುರ್ಗಮನ ಭರ್ಪೂರ ಅಷ್ಟು ಬದಲು ಹೋಗಿದ್ದಾರೆ ಹ್ಯಾಮಧ್ಯೆ. ಆಮೇಲೆ ಈ ಥರನ ಚಾಂಗ್ಲ ಕಾರ್ಯಕ್ರಮ ಚಾಲಿದೆ. ಸಗಳ ಸಮಾಧಾನಪೂರ್ವಕ ವ್ಯವಸ್ಥೆ ಸಗಳ ಒಟ್ಟು ದೇವಿಜ ಆಶೀರ್ವಾದನ ಸಗಳ ಬದಲಿಲ್ಲ ಆಯ್ತು. ನಾನು ಪಹಿಲಾಪೇಕ್ಷಾ ಎಕ್ದಮ ಮಜೆ ಫಾರ್ ಮುಗಿಸ್ತಾ ಹಂಗೆಲ್ಲ ಶಬ್ದನ ಲೋಕನ ಮಜೆ ಕಸ ಕೀ ಹೆಜಾದೆ ಅನಿ ಅತ್ತ ಭರ್ಪೂರ ಬದಲ ಝಾಲಿದೆ. ಮುಂಜೆ ಕುಟುಂಬದಲ್ಲಿ ಶಕ್ತಿ ಜಾಗೃತ ವಹಿಲಾ ಮುಂಜೆ ನಿರ್ಮಾಣ ಝಾಲಿದೆ. ಶಕ್ತಿ ಅತ್ತ ಮುಂದೆ ಪ್ರಗಟ ವಹಿಲಾ ದೌಡ ದೌಡ ಮಂಜೆ ಮಜೆ ಹೆಜಾ ಅದ ದೌಡ ಚಾಲು ಹೋಗಿ 4 ವರ್ಷ ಝಾಲಿ. 4 ವರ್ಷ ಭರ್ಪೂರ ಜನ ಅಷ್ಟೇ ಅಸಹ ಅನುಭವಲಿಲ್ಲ ಕಿ ಏಕ ವೇಗಳಾಚ ಅನುಭವ ಇತ್ತು. ಕಡೆಬರು ಉಠ್ಕೊಂಡು ಸಗಳಿಗೆ ಮುಂಜೆ ಏಕ ಸಗಳೇತ ರಂಗೋಳಿ ಕಾಡಾಯ್ಸು. ಮುಂಜೆ ಏಕ ವಾತಾವರಣ ವೇಗಳೇ ಮುಂಜೆ ಚಾಂಗ್ಲೇಚ ನಿರ್ಮಾಣ ಹೋಗಿ. ಕಡೆಬರ ಭರ್ಪೂರ ಲೋಕ ಆನಂದಿತ ಅಷ್ಟಾಗುತ್ತೆ. ಈಗ ವಾತಾವರಣ ಸಗಳ ಭಕ್ತಿಮಯ ವಾತಾವರಣ ಝಾಲಿ. ಬೆಳಿಗ್ಗೆ ಎಲ್ಲರೂ ಲೇಟಾಗಿ ಹೇಳ್ತಿದ್ರು, ಇವಾಗ ಏನು ರೀ ಬೆಳಿಗ್ಗೆ ಸಗಳಿ ಲವ್ದನ್ನು ಲವ್ಕರ ಸುಟ್ಟನ್ನ ಸಗಳ ಅಂಗಳ ಸ್ವಚ್ಛ ಕೊಡೋನ್ ರಂಗೋಳಿ ಕಾಡೋನ್ ಪ್ರತ್ಯೇಕ ಗಲ್ಲಿದ್ ವೇಗ. ಮತ್ತು ಜಾತಿ ಸಗಳ ಅದೇ ಸಿಸ್ಟಮೆಟ್ ಸಗಳ ಪ್ಲ್ಯಾನ್ ತಯಾರಿಕೊಂಡು ಯೋಜನೆ ರಾಮನಾಗಿದೆ. ಮುಂಜಾನೆ ಇದ್ದ ಲಘು ಹೇಳ್ತಾರ ಎಲ್ಲರೂ 4 ಹೇಳ್ತಾರ. 4 ರಂಗೋಲಿ ಅದು ಎಲ್ಲ ಹಾಕಿ ದೌಡ ಅಂದ್ರೆ 6 ಗಂಟೆ ದೌಡ್ ಹೋಗ್ತಾರ.
ಮತ್ತು ಏಳು ಏಳುವರೆ ಅಂದ್ರೆ ಇಲ್ಲಿ ಬರ್ತಾರೆ. ಆರತಿ ಅದು ಎಲ್ಲ ಚಲೋ ಆಕೈತಿ. ಮತ್ತು ಪೂಜಾ ಅಂದ್ರೆ ಒಂಬತ್ತು ದಿನ ಪೂಜಾ ಬೇರೆ ಬೇರೆನು ಪೂಜೆ ಮಾಡ್ತಾರೆ. ಒಂದಿನ ಒಂದೇ ದಿನ ಘಟ್ಟ ಕುಂದಿರ್ಸ್ತೇವೆ, ಅವ್ರು ಸೀರೆದು ಉಡಿ ಚಂದ ಮಾಡ್ತಾರೆ. ನಮ್ಮ ಮರನೇ ದಿನ ಹಿಂಗೆ ಅನ್ನದ ಪೂಜೆ ಇರ್ತೈತಿ, ಜುತ್ತಿ ಪೂಜೆ, ಆಮೇಲೆ ಕುಂಕುಮದ ಪೂಜೆ ಇರ್ತೈತಿ, ಆಮೇಲೆ ಅರ್ಶನದ ಪೂಜೆ ಇರ್ತೈತಿ, ಮತ್ತು ಒಂದಿನ ಹೂವಿನ ಪೂಜೆ ಇರ್ತೈತಿ, ಒಂದಿನ ಏನು ಹಿಂಗೆ ಆನಿಮೇಲೆ ಕುಂತಿ ಪೂಜೆ ಮಾಡ್ತಾರೆ, ಮತ್ತೊಂದಿನ ಸೇವೆ ಮಾಡ್ತಾರೆ, ಮತ್ತು ದಸರಾ ದಿನ ಏನಾಯ್ತು ಒಂದು ಎಂಟು ಸೀರೆ ಉಡಿ ಸೀರೆ ಪೂಜೆ ಮಾಡ್ತಾರೆ. ಅದು ಒಂದು ಎಂಟು ಸೀರೆ ನಮ್ಮ ಮೊದ್ಲಿಂದ ಐತಿ, ಈಗಿಂದ ಅನ್ನೋದು ಮೊದ್ಲಿಂದ ಪರ್ತೇ ಆಯ್ತದು. ಈಗ ಅದನ್ನ ನೋಡ್ಕೊತಂತಾರ ಒಂದೂರ ಎಂಟು ಸೀರೆದು. ಅವತ್ತು ಬಂದ್ರು ನೀವು ಚಂದ ಕಟ್ಟಿ ಚಂದ ನೋಡಕ್ ಚಂದ ಕಾಣ್ತೈತಿ. ಅದಷ್ಟೇ ದಿನ ದಿನ ದೌಡು ಮಾಡೋದ್ರಿಂದ ಎಲ್ಲರಿಗೆ ಅನುಕೂಲವಾಗಿದೆ. ಆದ ಕಾರಣ ಭಕ್ತಾದಿಗಳು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಭಾಗವಹಿಸಬೇಕಾಗಿವನಂತೆ. ದೇವಿಯ ದರ್ಶನಕ್ಕೆ ಎಲ್ಲರೂ ಬಂದು ದೇವಿ ಅಮ್ಮನಿಗೆ ಆಶೀರ್ವಾದ ಪಡೆಯಬೇಕಾಗಿವನಂತೆ. ದೌಡು ಮಾಡೋದರಿಂದ ಬೆಳಗ್ಗೆ 5 ಗಂಟೆಗೆ ಚಾಲು ಮಾಡಿ ಮುಂಜಾನೆ 8 ಗಂಟೆಗೆ ಹಾಜರಾಗಬೇಕಾಗಿವನಂತೆ. ಬೆಳಗ್ಗೆ 5 ಗಂಟೆಗೆ ಚಾಲು ಆಗಿ ದೌಡು ಮುಂಜಾನೆ 8 ಗಂಟೆ ಅಂದರೆ ಮುಗಿಯುತ್ತದೆ. ದಿನ ದೇವಿಗೆ ಅಲಂಕಾರ ವಿಭಿನ್ನ ರೀತಿಯಲ್ಲಿ ಅಲಂಕಾರ ಮಾಡಿ ಭಕ್ತಾದಿಗಳು ಒಳ್ಳೆಯ ರೀತಿಯ ದುರ್ಗಮ್ಮದ ದೌಡು 4ನೇ ವರ್ಷ ವೀರ ಸಾವರ್ಕರ್ ಪ್ರತಿಷ್ಠಾನದಿಂದ ಚಾಲನೆಯನ್ನು ಕೊಟ್ಟಿರತಕ್ಕಂಥ ವೀರ ಸಾವರ್ಕರ್ ಪ್ರತಿಷ್ಠಾನಕ್ಕೆ ಒಂದು ಅಭಿನಂದನೆಯನ್ನು ಸಲ್ಲಿಸಲು ಇವತ್ತು 5ನೇ ದಿನದ ಕಾರ್ಯಕ್ರಮದಲ್ಲಿ ಭಾಳ ಜನ ಹೆಣ್ಣುಮಕ್ಕಳು ಪಾಲ್ಗೊಂಡಿರ್ತಕ್ಕಂಥದ್ದು ನಾನು ನೋಡಿದಾಗ ಇವತ್ತು ಅದ್ಧೂರಿಯಾದಂಥ ಕಾರ್ಯಕ್ರಮ ಅಂತ ನಾವು ಭಾವಿಸ್ಕೊಳ್ಬೇಕಾಗ್ತದೆ. ಜೊತೆಗೆ ಇವತ್ತು ಹೆಣ್ಮಕ್ಕಳು ದುರ್ಗೆಯಾಗಿ ಹೊರಗೊಂಡಂಥ ಸಂದರ್ಭ ನಾವು ಕಂಡಾಗ ಇವತ್ತು ಅವ್ರ ತಲೆ ಮೇಲೆ ಪೇಟ ನೋಡ್ಬೇಕಾಗಿತ್ತು. ಪೇಟ ಭಾಳ ಕಮ್ಮಿ ಅದಾವು. ಅದಕ್ಕೆ ನಾಳೆ 8 ಜನ ಪಾಲ್ಗೊಳ್ತಾರೆ ಹೆಣ್ಮಕ್ಕಳು, ಅವ್ರಿಗೆ ಪೇಟ ಕೊಡಿಸುವಂಥ ಒಂದು ವ್ಯವಸ್ಥೆಯನ್ನು ವೀರ ಸಾವಿರಕ್ಕೆ ಪ್ರತಿಷ್ಠಾನಕ್ಕೆ ನಾವು ಇವತ್ತಿನ ಕೊಡುಗೆಯನ್ನು ಕೊಡಬೇಕು ಅನ್ನೋ ಒಂದು ಮನೋವಚ್ಚೆಯನ್ನು ಹೊಂದಿದ್ದೀವಿ. ಜೊತೆಗೆ ಇವತ್ತು ರಾಮದುರ್ಗದ ಗಲ್ಲಿ ಗಲ್ಲಿಯಲ್ಲಿ ಓಣಿ ಓಣಿಯಲ್ಲಿ ಮಾಡಿರ್ತಕ್ಕಂಥ ಅಲಂಕಾರವನ್ನು ನೋಡಿದಾಗ ದೊಡ್ಡ ದೊಡ್ಡ ಶಹರದಲ್ಲಿ ನಗರಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಇವತ್ತು ಮೈಸೂರು ಇರ್ಬೋದು, ಹುಬ್ಬಳ್ಳಿ ಇರ್ಬೋದು, ಬೆಳಗಾವಿ ಇರ್ಬೋದು, ದೊಡ್ಡ ದೊಡ್ಡ ನಗರದಲ್ಲಿ ನೋಡ್ತಾ ಇದ್ದೀವಿ. ಅದು ರಾಮದುರ್ಗ ನಗರದಲ್ಲಿ ಇವತ್ತಿನ ದಿವಸ ಒಂದು ಕಡೆ ಬರಗಾಲ, ಒಂದು ಕಡೆ ಅತಿವೃಷ್ಟಿ, ಒಂದು ಕಡೆ ಅನಾವೃಷ್ಟಿ ಆದಾಗ ಭಾಳ ಜನರಿಗೆ ಈ ದುರ್ಗಾ ಮಾತೆಯ ದೌಡದ ಬಗ್ಗೆ ಒಂದು ಅದ್ಧೂರಿಯಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಿರ್ತಕ್ಕಂಥ ವೀರ ಸಾವರ್ಕರ್ ಪ್ರತಿಷ್ಠಾನಕ್ಕೆ ನಾವು ನಿಮ್ಮ ಜೊತೆಗೆ ಅದೀವಿ ಅನ್ನುವಂಥ ಹೆಣ್ಮಕ್ಕಳು ಅಲ್ಲಿರ್ತಕ್ಕಂಥ ಎಲ್ಲ ವೈವಿಧ್ಯವಾಗಿರ್ತಕ್ಕಂಥ ನೋಡಿದಾಗ ಭಾಳ ಸಂತೋಷವಾಗಿ ಹೊರ. ಜೊತೆಗೆ ಅಲ್ಲಿರ್ತಕ್ಕಂಥ ಆರತಿ ಎತ್ತುವುದರ ಮುಖಾಂತರವಾಗಿ, ಹೂ ಹಾಕುವುದರ ಮುಖಾಂತರವಾಗಿ ನಮ್ಮ ಇವತ್ತಿನ ದಿವಸ ನಮ್ಮದು ಏನು ಭಗವದ್ವಜ ಅಂತ ನಾವೇನು ಅಂತೀವಲ್ಲ, ಆ ಭಗವದ್ವಜಕ್ಕೆ ಗೌರವವನ್ನು ಕೊಡೋದನ್ನು ನೋಡಿದಾಗ ನಾವು ಇವತ್ತು ಭಾವಿಸ್ಕೊಳ್ಬೇಕಾಗ್ತದೆ. ಹಿಂದಿನ ಗತವೈಭವವನ್ನು ನಾವು ಮರುಕಳಿಸುವಂಥ ಒಂದು ಪ್ರಯತ್ನಕ್ಕೆ ನಾವು ಬಂದಿದ್ದೀವಿ ಅನ್ನೋದು ಮುಂದೂರು ದಿನಮಾನಗಳು ಹಿಂದೂ ರಾಷ್ಟ್ರದಲ್ಲಿ ಹಿಂದೂನಿಗೆ ಮಾತ್ರ ಅವಕಾಶಗಳು ಅನ್ನುವಂಥದ್ದನ್ನು ಕಲ್ಪನೆ ಮಾಡೋದ್ರ ಮುಖಾಂತರವಾಗಿ ಇದು ನಾವೇನು ವೀರ ಸಾವರ್ಕರ್ ಪ್ರತಿಷ್ಠಾನವನ್ನು ಮಾಡಿರ್ತಕ್ಕಂಥದ್ದು ಬರ್ತಿರ್ತಕ್ಕಂಥ ದಿನಮಾನಗಳಲ್ಲಿ ಹಿಂದೂ ರಾಷ್ಟ್ರ ಅಷ್ಟೇ ಅಲ್ಲ ಈ ಪ್ರಪಂಚದ ಉದ್ದಗಲಕ್ಕೂ ಸಹಿತ ನಾವು ಹಿಂದೂಗಳು ಯಾವ ರೀತಿಯನ್ನು ಎದೆಯು ಅನ್ನೋದನ್ನು ತೋರಿಸಿಕೊಡಲಿಕ್ಕೆ ಇದೊಂದು ದೊಡ್ಡ ಕಾರ್ಯಕ್ರಮ ಅಂತ ನಾವು ಭಾವಿಸ್ಕೊಳ್ಬೇಕು. ಭಗವದ್ವಜ ಅಂತಲ್ಲ, ನಾವು ಪೇಟಾನ ಕೊಡ್ತೀವಿ. 8 ಜನ ಹೆಣ್ಮಕ್ಳು ಭಾಗವಹಿಸ್ತಾರಲ್ಲ, ಆ ಭಾಗವಹಿಸೋದ್ರ ಮುಖಾಂತರವಾಗಿ, ಯಾಕಂದ್ರೆ ಇದು ದುರ್ಗಾ ಮಾತೆಯ ದೌಡು, ದುರ್ಗಾ ಮಾತೆಯಾಗಿರ್ತಕ್ಕಂಥ ಹೆಣ್ಮಕ್ಳಾಗಿರ್ತಕ್ಕಂಥವ್ರು ಹೆಣ್ಮಕ್ಳು ಇವತ್ತು ಭಾಗವಹಿಸಿರ್ತಕ್ಕಂಥದ್ದು ನೋಡಿದಾಗ ಭಾಳ ಸಂತೋಷ ಅನ್ನಿಸ್ತದೆ. ಆ ಸಂತೋಷದ ಜೊತೆಗೆ ಇವತ್ತು ನ್ಯೂಸ್ ಅವ್ರ ಭಾವನೆಗಳು ಮುಂಬರು ದಿನಮಾನದ ಆ ಪೇಟವನ್ನು ತೋರಿಸೋದ್ರ ಮುಖಾಂತರ ಏನಪ್ಪಾ ಅಂತಂದ್ರೆ ಬಹಳ ಜನ ಹೆಣ್ಮಕ್ಳು ಭಾಗವಹಿಸೋದ್ರ ಮುಖಾಂತರವಾಗಿ ಆ ದುರ್ಗಾ ಮಾತೆಗೆ ಒಂದು ದೊಡ್ಡ ಸಂಕಲ್ಪವನ್ನು ಕೊಡಿರ್ತಕ್ಕಂಥದ್ದು ನಾವೆಲ್ಲನೂ ಮಾಡಬೇಕಾಗ್ತದೆ. ಜೊತೆಗೆ ಇವತ್ತಿನ ದಿವಸ ಏನಪ್ಪಾ ಅಂದ್ರೆ ಈ ಹಬ್ಬ ಹೆಣ್ಮಕ್ಳಿಗೆ ವಿಶೇಷವಾಗಿರ್ತಕ್ಕಂಥ ಹೆಣ್ಮಕ್ಳ ಹಬ್ಬ. ಇವತ್ತು ಬನ್ನಿ ಮೂಡುವಂಥ ಹಬ್ಬ ಆಗಿರ್ತಕ್ಕಂಥದ್ದು ಬನ್ನಿ ಗಿಡಗಳಾಗಲಿ ಆರಿ ಗಿಡಗಳಾಗಲಿ 5 ಗಂಟೆಗೆ ಎದ್ದು ತಾಯಿಯನ್ನು ಆರತಿ ಮಾಡೋದ್ರ ಮುಖಾಂತರವಾಗಿ ಒಂದು ವೈಶಿಷ್ಟ್ಯವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ಬಂದಿರತಕ್ಕಂಥದ್ದು. ಅದಕ್ಕೆ ಇವತ್ತಿನ ಹೆಣ್ಮಕ್ಳು ಹೆಚ್ಚು ಜನ ಪಾಲ್ಗೊಂಡಿರ್ತಾರಲ್ಲ, ಆ ಪಾಲ್ಗೊಂಡಿರ್ತಕ್ಕಂಥ ಮಕ್ಕಳಿರ್ಬೋದು, ತಾಯಂದಿರಬಹುದು, ಅವ್ರನ್ನ ಪೇಟಾ ಧರಿಸಿ ದುರ್ಗೆಯಾಗಿ ಮುಂದೆ ಬಂದಿರ್ತಾರೆ. ಹಿಂದೂ ರಾಷ್ಟ್ರಕ್ಕೆ ಒಂದು ದೊಡ್ಡ ಗೌರವ ಕೊಡುತ್ತಿರ್ತಕ್ಕಂಥ ಸಂಕಲ್ಪವನ್ನು ನಾವು ಅವಶ್ಯಪಡ್ತೀವಿ. ಇವತ್ತು ನಮ್ಮ ನಿಮ್ಮೆಲ್ಲರ ಹೆಚ್ಚಿನ ಮಲ್ಲಣ್ಣನ ಕಾಪಾಡೋರು ಒಂದು ಮಾತನಾಡಿದರು. ಇವತ್ತು ಮಹಿಳೆಯರಿಗೂ ದುರ್ಗೆಯಾಗಿ ಹೊರಗೆ ಬರಬೇಕು, ದುರ್ಗೆಯಾಗಿ ಹೊರಗೆ ಬರಬೇಕಂದ್ರೆ ಅವರೊಂದು ಸಂಕಲ್ಪ ಮಾಡಿಕೊಂಡ್ರು. ಏನು ಸಂಕಲ್ಪ ಅಂದರೆ ಎಷ್ಟು ಮಂದಿ ಮಹಿಳೆಯರು 16 ವಯಸ್ಸಿಗಿಂತ ಏನು ಮೇಲ್ಪಟ್ಟ ಮಹಿಳೆಯರು ಹೊರಗೆ ಬರ್ತಾರೆ ಅವ್ರಿಗೆಲ್ಲರಿಗೂ ತಲೆ ಮೇಲೆ ಕೇಸರಿ ಕೇಟವನ್ನು ಕೊಡಿಸುವಂಥ ನಿರ್ಧಾರವನ್ನು ಅವ್ರು ಕೈಕೊಂಡಾಗ ನಮ್ಮ ವೀರ ಸಾವರ್ಕರ್ ಪ್ರತಿಷ್ಠಾನ ಹಾಗೂ ಸಾರ್ವಜನಿಕ ಉತ್ಸವ ಕಮಿಟಿ ಅವ್ರಿಗೆ ಭಾಳ ತುಂಬ ಹೃದಯದ ಅಭಿನಂದನೆಗಳನ್ನು ಹೇಳ್ತಾ ಇದ್ದೀವಿ. ಹಾಗೆ ಅವರ ಸಹಾಯ ಅಪಾರ ಇದೆ, ಅವರು ಇನ್ನೂ ಅನೇಕರು ಸಹಾಯ ಮಾಡ್ತಾ ಇದ್ದಾರೆ. ಇವರೆಲ್ಲರಿಗೂ ವೀರ ಸಾವರ್ಕರ್ ಹಾಗೂ ಸಾರ್ವಜನಿಕ ಉತ್ಸವ ಕಮಿಟಿ ವತಿಯಿಂದ ನಾವು ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ.
ನಾಳಿನ ದಿನ ಶುಕ್ರವಾರ ದೈವಿವಾರ ಇರುವುದರಿಂದ ಕಾರ್ ಸ್ಟ್ಯಾಂಡಿನ ಎಲ್ಲ ಸಮಾಜದ ಯುವ ಮಿತ್ರರು ಹಾಗೂ ಕಾರ್ ಸ್ಟ್ಯಾಂಡ್ದ ಚಾಲಕರು ಹಾಗೂ ಅಲ್ಲಿಯ ಅಪಾರ ಪ್ರಮಾಣದ ಬಂಧು ಮಿತ್ರರು ಸೇರಿಕೊಂಡು ನಾಳೆ ಸರಿಯಾಗಿ ಮಧ್ಯಾಹ್ನ 1 ಗಂಟೆಗೆ ಅನ್ನ ಪ್ರಸಾದವನ್ನು ಏರ್ಪಡಿಸಿದ್ದಾರೆ. ಈ ಕಾರ್ಯಕ್ರಮಕ್ಕೂ ರಾಮದುರ್ಗ ತಾಲೂಕಿನ ಇಡೀ ಜನತೆ ಭಾಗವಹಿಸಿ ಆ ಪ್ರಸಾದದಲ್ಲಿ ಭಾಗಿಯಾಗಿ ಅವರು ಪ್ರಸಾದ ಸೇವನೆಯನ್ನು ಮಾಡಿಕೊಂಡು ಅವರು ತೆರಳಬೇಕಾಗಿ ಅವರಲ್ಲಿಯೂ ನಾವು ವಿನಂತಿ ಮಾಡ್ಕೋತಾ ಇದ್ದೀವಿ. ಇದೇ ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ದುರ್ಗಾ ಮಾತಾ ದೌಡ. ಮತ್ತೆ ನಾಳೆ ವಿಶೇಷ ಕಾರ್ಯಕ್ರಮದೊಟ್ಟಿಗೆ ನಾನು ಬರ್ತೀನಿ. ಸದಾ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ JBM News.